ಎಲ್ಲರಿಗೂ ನಮಸ್ಕಾರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಆಧಾರ ಸ್ತಂಭ ಅಂತ ನಾವು ಹೇಳ್ತೇವೆ. ಯಾವುದೇ ಒಂದು ಅಂಗದಲ್ಲಿ ಮತ್ತೊಂದು ಅಂಗ ಹಸ್ತಕ್ಷೇಪ ಮಾಡಬಾರದು ಅನ್ನೋದು ಒಂದು ಸತ್ಸಂಪ್ರದಾಯ. ಆದರೆ ನಮ್ಮ ಕರ್ನಾಟಕದ ಆಡಳಿತ ವ್ಯವಸ್ಥೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಒಂದು ಮೂರು ಅಂಗಗಳಲ್ಲಿ ಸಮನ್ವಯತೆಯ ಕೊರತೆ ಇಲ್ಲವಾಗಿದೆ. ಎಲ್ಲೋ ಒಂದು ಕಡೆ ಹಳಿ ತಪ್ಪಿದೆ. ಶಾಸಕಾಂಗ ಬೇರೆ ಬೇರೆ ಅಂಗಗಳನ್ನು ನಿಯಂತ್ರಣ ಮಾಡ್ತಾ ಇದೆ ಏನೋ ಅಂತಕ್ಕಂತಹ ದಟ್ಟವಾದ ಭಾವನೆ ಎಲ್ಲರಿಗೂ ಇವತ್ತು ಕಾಣ್ತಾ ಇದೆ. ಉದಾಹರಣೆಗೆ ನಗರಾಭಿವೃದ್ಧಿ ಇಲಾಖೆ ಹಾಗೂ ಪೌರಾಡಳಿತ ನಿರ್ದೇಶನಾಲಯದಲ್ಲಿನ ಬೆಳವಣಿಗೆಗಳನ್ನು ನಾವು ನೋಡಿದರೆ ಬೆಚ್ಚಿ ಬೀಳ್ತಾರೆ ಎಲ್ಲರೂ. ಆ ಥರದ ಬೆಳವಣಿಗೆಗಳು ಇವತ್ತು ನಡೀತಾ ಇವೆ. ಸ್ಥಳೀಯ ಸಂಸ್ಥೆಗಳ ಆಯಕಟ್ಟಿನ ಹುದ್ದೆಗಳಿಗೆ ಆಯುಕ್ತರಿರಬಹುದು, ಮುಖ್ಯಾಧಿಕಾರಿಗಳಿರಬಹುದು ಹಾಗೂ ಇಂತಹ ಪ್ರಮುಖ ಹುದ್ದೆಗಳಿಗೆ ಅನ್ಯ ಇಲಾಖೆಗಳ ಅಧಿಕಾರಿಗಳು ಸರದಿ ಸಾಲಿನಲ್ಲಿ ತಮ್ಮನ್ನ ನಿಯೋಜನೆ ಮಾಡಬೇಕು ಅಂತ ನಿಂತ್ಕೊಂಡಿದ್ದಾರೆ. ಹೀಗೆ ನಿಯೋಜನೆ ಮಾಡಬೇಕು, ನಗರ ಸ್ಥಳೀಯ ಸಂಸ್ಥೆಗಳ ಹುದ್ದೆಗಳಲ್ಲಿ ಆ ಹುದ್ದೆಗಳನ್ನು ವಿಲೀನಗೊಳಿಸಬೇಕು ಅಂತ ಶಿಫಾರಸು ಪತ್ರಗಳನ್ನು ಕೊಡ್ತಕ್ಕಂಥ ಪರಂಪರೆ ಒಂದು ಕಡೆ. ಹೀಗೆ ಇದು ಒಂದು ರಾಜ್ಯದ ಪೌರಾಡಳಿತ ನಿರ್ದೇಶನಾಲಯದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಬೆಳವಣಿಗೆಗಳು ನಡೀತಾ ಇವೆ. ಏನೇನು ನಡೀತಾ ಇವೆ ಅನ್ನೋದನ್ನು ನೋಡೋಣ ಬನ್ನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಭದ್ರವಾದ ಅಡಿಪಾಯ ಅಂತ ಹೇಳ್ತಾನೆ ಇರ್ತವೆ. ಪ್ರಜಾಪ್ರಭುತ್ವದ ಅಡಿಪಾಯಗಳಾಗಿರುವ ಮೂರು ಅಂಗಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆಯನ್ನು ಮಾಡಬೇಕು. ಒಂದರ ಕಾರ್ಯಕ್ಷೇತ್ರದಲ್ಲಿ ಮತ್ತೊಂದು ಅಂಗ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಬಾರದು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ಕಾರ್ಯದಲ್ಲಿ ಯಾವುದೇ ಒಂದು ಅಂಗ ಹಸ್ತಕ್ಷೇಪ ಮಾಡಿದ್ದೇ ಆದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಅಂತ ರಾಜಕೀಯ ಪಂಡಿತರು ಹೇಳ್ತಾನೆ ಇರ್ತಾರೆ. ಆದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ನಡೆಯುತ್ತಿರುವುದಾದರೂ ಏನು, ನಿತ್ಯವೂ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾನೇ ಇದೆ. ಆದರೆ ಯಾರೂ ಇದನ್ನು ತಡೆಯುವ ಸಾಹಸವನ್ನು ಮಾಡ್ತಾ ಇಲ್ಲ. ಯಾವುದೇ ಸರ್ಕಾರದ ಆಡಳಿತ ಪಾರದರ್ಶಕವಾಗಿರಬೇಕಾದರೆ ಕಾರ್ಯಾಂಗದ ಕಾರ್ಯನಿರ್ವಹಣೆ ಮುಕ್ತವಾಗಿರಬೇಕು. ಕಾರ್ಯಾಂಗದಲ್ಲಿ ಯಾವ ಹಸ್ತಕ್ಷೇಪವೂ ಇರಬಾರದು. ಆದರೆ ಕರ್ನಾಟಕದ ಆಡಳಿತದಲ್ಲಿ ನಡೀತಾ ಇರೋದೇನು? ಇಂದು ಶಾಸಕಾಂಗ ಕಾರ್ಯಾಂಗವನ್ನು ತಮ್ಮ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿದೆ. ಪ್ರತಿಯೊಂದು ಇಲಾಖೆಯ ನೌಕರರ ವರ್ಗಾವಣೆಗೆ ಶಾಸಕರ ಶಿಫಾರಸು ಪತ್ರಗಳು ಕಡ್ಡಾಯವಾಗಿವೆ. ಇದು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಹಾಗಾದರೆ ಈ ಅನಿಷ್ಟ ಪರಂಪರೆ ಬೆಳೆದದ್ದು ಯಾಕೆ? ಇದನ್ನು ಪೋಷಣೆ ಮಾಡ್ತಾ ಇರೋರು ಯಾರು? ಇದಕ್ಕೆ ಕೊನೆ ಎಂಬುದು ಇಲ್ಲವೇ? ಹಾಗಾದರೆ ನಾವು ಬಾಳುತ್ತಿರುವುದು ಯಾವ ವ್ಯವಸ್ಥೆಯಲ್ಲಿ ಅಂತ. ನಗರಾಭಿವೃದ್ಧಿ ಇಲಾಖೆ ಮತ್ತು ಪೌರಾಡಳಿತ ನಿರ್ದೇಶನಾಲಯದಲ್ಲಿ ನಿತ್ಯವೂ ನಡೀತಾ ಇರುವ ಬೆಳವಣಿಗೆಗಳನ್ನು ಗಮನಿಸಿದರೆ ನಾಚಿಕೆ ಬರ್ತಾ ಇದೆ. ಅದೇನಾಗಿದೆಯೋ ಏನೋ, ರಾಜ್ಯದಲ್ಲಿನ ಮಹಾನಗರ ಪಾಲಿಕೆಗಳು, ನಗರಸಭೆಗಳು, ಪುರಸಭೆಗಳು ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿನ ಆಯಕಟ್ಟಿನ ಹುದ್ದೆಗಳಿಗೆ ನಿಯೋಜನೆ ಮೇಲೆ ಬರಲು ಪ್ರಿನ್ಸಿಪಾಲರು, ಶಿಕ್ಷಕರು, ಪೊಲೀಸ್ ಇಲಾಖೆ, ಆರ್ಥಿಕ ಸಾಂಖ್ಯಿಕ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಹೀಗೆ ಬೇರೆ ಬೇರೆ ಇಲಾಖೆಗಳ ನೌಕರರು ಸರದಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕೆ, ಏನಿರ್ಬೋದು ಕಾರಣ ಅಂತೀರಾ? ಅದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅಂದರೆ ಮಹಾನಗರ ಪಾಲಿಕೆಗಳು, ನಗರಸಭೆಗಳು, ಪುರಸಭೆಗಳು ಮತ್ತು ಪಟ್ಟಣ ಪಂಚಾಯಿತಿಗಳಿಗೆ ಹರಿದು ಬರ್ತಾ ಇರೋ ವಿವಿಧ ಅನುದಾನಗಳ ಮಹಾಪೂರ. ಇತ್ತೀಚಿನ ವರ್ಷಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಲೆಕ್ಕವಿಲ್ಲದಷ್ಟು ಹಣ ಹರಿದು ಬರ್ತಾ ಇದೆ. ಹೀಗೆ ಬರುವ ಅನುದಾನಗಳಿಗೆ ಕನ್ನ ಹಾಕುವುದಕ್ಕೋ ಏನೋ ಈ ಸರದಿ ಸಾಲುಗಳು. ಹೀಗೆ ಸ್ಥಳೀಯ ಸಂಸ್ಥೆಗಳ ಹುದ್ದೆಗಳಿಗೆ ಭಾರಿ ಪೈಪೋಟಿಯಿಂದ ಸರದಿ ಸಾಲಿನಲ್ಲಿ ನಿಂತ್ಕೊಂಡವರು ಸುಮ್ಮನೆ ಬಂದು ನಿಂತ್ಕೊಂಡಿಲ್ಲ. ಶಾಸಕರು, ಸಂಸದರು, ನಿಗಮ ಮಂಡಳಿಗಳ ಅಧ್ಯಕ್ಷರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಮತ್ತಿತರ ಪ್ರಭಾವಿಗಳಿಂದ ಶಿಫಾರಸು ಪತ್ರಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಹೀಗೆ ಶಿಫಾರಸು ಪತ್ರಗಳ ಬಲದಿಂದ ಪೌರಾಡಳಿತ ಇಲಾಖೆಯನ್ನು ಸೇರುತ್ತಿರುವವರ ಸಂಖ್ಯೆ ಮಿತಿ ಮೀರಿದೆ. ಇದು ಪೌರಾಡಳಿತ ಇಲಾಖೆ ಆಡಳಿತದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನು ಬೀರಿದೆ. ಈ ರೀತಿಯ ನಿಯೋಜನೆಗಳು ಕರ್ನಾಟಕ ಪೌರಸೇವಾ ಅಧಿಕಾರಿಗಳ ಸೇವಾ ನಿಯಮಗಳು 1970 ನಿಯಮ 5 ಮತ್ತು 2010 ಕರ್ನಾಟಕ ಪೌರಸಭೆಗಳ ನೌಕರರ ನೇಮಕಾತಿ ನಿಯಮಗಳಿಗೆ ವಿರುದ್ಧವಾಗಿವೆ. ಪೌರಸೇವಾ ನಿಯಮಗಳ ಗಂಧ ಗಾಳಿಯೇ ಗೊತ್ತಿಲ್ಲದವರು ಬೇರೆ ಬೇರೆ ಇಲಾಖೆಗಳನ್ನು ಬಿಟ್ಟು
ಪೌರಸೇವಾ ಇಲಾಖೆಗೆ ನುಗ್ಗ್ತಾ ಇದ್ದಾರೆ. ಹೀಗೆ ನುಗ್ಗಿದ ಕೆಲವರು ರಾಜಕೀಯ ಪ್ರಭಾವವನ್ನು ಬಳಸಿ ಪೌರಾಡಳಿತ ನಿರ್ದೇಶನಾಲಯದ ಹುದ್ದೆಗಳಲ್ಲಿಯೇ ತಮ್ಮ ಹುದ್ದೆಗಳನ್ನು ವಿಲೀನಗೊಳಿಸಿಕೊಂಡಿದ್ದಾರೆ. ಕಾರ್ಯಾಂಗದಲ್ಲಿ ಶಾಸಕಾಂಗದ ಅನಗತ್ಯ ಹಸ್ತಕ್ಷೇಪದಿಂದ ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ನಿರ್ದೇಶನಾಲಯದ ಆಡಳಿತ ಅಕ್ಷರಶಃ ತುಘಲಕ್ ದರ್ಬಾರ್ ಆಗಿದೆ. ಈ ತುಘಲಕ್ ದರ್ಬಾರಿಗೆ ತಾಜಾ ಉದಾಹರಣೆಗಳನ್ನೇ ನೋಡೋಣ. 2021 ಸೆಪ್ಟೆಂಬರ್ 13 ಕರ್ನಾಟಕ ತೆಂಗು ನಾರಿನ ನಿಗಮದ ಅಧ್ಯಕ್ಷರಾದಂಥ ಬಿ ಕೆ ಮಂಜುನಾಥ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವೊಂದನ್ನು ಬರೀತಾರೆ. ಅದೇನೆಂದರೆ ಕೋಲಾರ ಜಿಲ್ಲೆ KGF ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿನ ಶಿಕ್ಷಣ ಸಂಯೋಜಕರಾಗಿರುವ ತಮ್ಮ ಸಂಬಂಧಿ ಕೋದಂಡರಾಮಯ್ಯ ಅವರನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪೌರಾಡಳಿತ ಇಲಾಖೆಯ ಮುಖ್ಯಾಧಿಕಾರಿ ಹುದ್ದೆಗೆ ಕಾಯಂ ಆಗಿ ವಿಲೀನಗೊಳಿಸಬೇಕು ಅಂತ ಕೋರಿಕೊಂಡಿದ್ದಾರೆ. ಈ ಪತ್ರ ಪೌರಸೇವಾ ನೌಕರರ ವಲಯದಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಇದಕ್ಕೆ ಪ್ರತಿಯಾಗಿ 2021 ಅಕ್ಟೋಬರ್ 8 ಕರ್ನಾಟಕ ರಾಜ್ಯ ಪೌರಾಡಳಿತ ಅಧಿಕಾರಿ ಹಾಗೂ ನೌಕರರ ಸಂಘದ ಅಧ್ಯಕ್ಷರು ತೆಂಗುನಾರಿನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೆ ಪತ್ರವೊಂದನ್ನು ಬರೀತಾರೆ. ಪೌರಸೇವಾ ನೌಕರರಿಗೆ ಶಿಕ್ಷಣ ಇಲಾಖೆಯಲ್ಲಿ ಸಮಾನಾಂತರ ವೇತ ಶ್ರೇಣಿಯ ಹುದ್ದೆಗಳಾದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ, ಉಪನಿರ್ದೇಶಕ, ಶಿಕ್ಷಣಾಧಿಕಾರಿ ಹುದ್ದೆಗಳನ್ನು ನೀಡಿ ಖಾಯಂ ವಿಲೀನಗೊಳಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಿರಿ ಸಾರ್ ಅಂತ ಕೇಳಿಕೊತಾರೆ. ಇನ್ನೊಂದು ಶಾಂಪಲ್ ನೋಡಿ. ಜಿಲ್ಲಾ ನಗರಾಭಿವೃದ್ಧಿ ಕೋಶಗಳಲ್ಲಿ ಸೃಜಿಸಲಾಗಿರುವ ವ್ಯವಸ್ಥಾಪಕ ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ಮುಂಬಡ್ತಿ ಮೂಲಕ ಭರ್ತಿ ಮಾಡಿಕೊಳ್ಬೇಕು ಅಂತ ನಗರಾಭಿವೃದ್ಧಿ ಇಲಾಖೆ 13/9/2019 ಸ್ಪಷ್ಟವಾದ ಆದೇಶವನ್ನು ಹೊರಡಿಸಿದೆ. ಹೀಗಿದ್ರೂ ಕೂಡ ಇತ್ತೀಚೆಗೆ ಬೆಂಗಳೂರಿನ ಪ್ರಾದೇಶಿಕ ಆಯುಕ್ತರು ಹೊಸದುರ್ಗ ತಾಲೂಕು ಮತ್ತೋಡು ನಾಡ ಕಚೇರಿಯ ಉಪತಹಸೀಲ್ದಾರ್ ಶ್ರೀಮತಿ ರಿಯಾನಾ ಅವರನ್ನು ಚಿತ್ರದುರ್ಗ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ವ್ಯವಸ್ಥಾಪಕ ಹುದ್ದೆಗೆ ನಿಯೋಜನೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಸರ್ಕಾರವೇ ರಚಿಸಿರುವ ಕಾನೂನಿಗೆ ವಿರುದ್ಧವಾದ ಕೃತ್ಯ. ಇಲ್ಲಿ ಮತ್ತೊಂದು ವಿಚಿತ್ರ ನಡೆದಿದೆ. ಅದೇನೆಂದರೆ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಯೋಜನಾ ನಿರ್ದೇಶಕರು 2021 ಜನವರಿ 4 ಉಪತಹಸೀಲ್ದಾರ್ ರಿಯಾನಾ ಅವರನ್ನು ಚಿತ್ರದುರ್ಗ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ವ್ಯವಸ್ಥಾಪಕ ಹುದ್ದೆಗೆ ನಿಯೋಜನೆ ಮಾಡುವಂತೆ ಬೆಂಗಳೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಶಿಫಾರಸು ಮಾಡಿರ್ತಾರೆ. ಆದರೆ ತಹಸೀಲ್ದಾರ್ ರಿಯಾನಾ ಅವರು ತಮ್ಮನ್ನು ವ್ಯವಸ್ಥಾಪಕ ಹುದ್ದೆಗೆ ನಿಯೋಜಿಸುವಂತೆ ಕೋರಿ ಮನವಿ ಸಲ್ಲಿಸಿದ್ದು 2021 ಜನವರಿ 7 ಅಂದರೆ ಉಪತಹಸೀಲ್ದಾರ್ ರಿಯಾನಾ ಅವರು ಮನವಿ ಸಲ್ಲಿಸ್ತಾರೆ ಅಂತ 4 ಮುಂಚೆ ಇವರಿಗೆ ಕನಸೇನಾದರೂ ಬಿದ್ದಿತ್ತಾ ನೋಡಿ. ಅಧಿಕಾರಿಗಳು ಮಾಡೋ ಎಡವಟ್ಟುಗಳಿಗೆ ಏನೆನ್ನಬೇಕು ಹೇಳಿ. ಹೀಗೆ ಅನ್ಯ ಇಲಾಖೆ ಅಧಿಕಾರಿಗಳು ನೌಕರರು ಸ್ಥಳೀಯ ಸಂಸ್ಥೆಗಳ ಆಯಕಟ್ಟಿನ ಹುದ್ದೆಗಳಿಗೆ ನುಗ್ಗುವುದಕ್ಕೆ ಸರ್ಕಾರವೇ ಕುಮ್ಮಕ್ಕು ನೀಡ್ತಾ ಇದೆ. ಇದು ಅನ್ಯಾಯದ ಪರಮಾವಧಿ. ಈ ಅಕ್ರಮ ದಂಧೆಗೆ ಕಡಿವಾಣ ಬೀಳಲೇಬೇಕು ಎನ್ನುತ್ತಾರೆ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಮತ್ತು ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಎಲ್ ನಾರಾಯಣಾಚಾರ್. ಬರುವಂತಹ ಎಲ್ಲ ರಾಜ್ಯ ಸರ್ಕಾರಗಳು ನಮ್ಮ ಪೌರಸೇವಾ ಅಧಿಕಾರಿಗಳ ಮತ್ತು ನೌಕರರುಗಳ ಸೇವಾ ವಿಚಾರಗಳನ್ನು ಮೊಟಕುಗೊಳಿಸ್ತಿದ್ದಾರೆ ಮತ್ತು ಅವರ ಹಕ್ಕುಗಳನ್ನು ಕಿತ್ಕೋತಾರೆ. ಇತ್ತೀಚೆಗೆ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಿಯೋಜನೆ ಮೇರೆಗೆ ಸರತಿ ಸಾಲಿನಲ್ಲಿ ಅಧಿಕಾರಿಗಳು ಮತ್ತು ನೌಕರರು ಬರ್ತಾಯಿದ್ದಾರೆ. 1995 ವೇತನ ಇರಲಿಲ್ಲ, ಅಗತ್ಯವಾಗಿರ್ತಕ್ಕಂಥ ಅನುದಾನ ಇರಲಿಲ್ಲ. ಆವಾಗ ಇವರ್ಯಾರು ಮುನ್ಸಿಪಾಲ್ಟಿಗಳ ಕಡೆಗೆ ತಲೆ ನೋಡ್ತಿರಲಿಲ್ಲ. ನಿಜಕ್ಕೂ ಇದು ಶೋಚನೀಯ. ನಮ್ಮ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಿರ್ತಕ್ಕಂಥ ಬಹುತೇಕ ವಿಧಾನ ಪರಿಷತ್ತಿನ ಸದಸ್ಯರುಗಳು ಸಹ ದಿವ್ಯ ಮೌನ ವಹಿಸಿರುವುದು ನನಗೆ ಆಘಾತ ತಂದಿದೆ. ನಾವುಗಳು ಸರ್ಕಾರ ಎಲ್ಲರೂ ಸೇರಿ ನಿಯಮಾವಳಿಗಳನ್ನು ರಚನೆ ಮಾಡಿದ್ದೀವಿ, ಅದಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲ. ಆದ್ದರಿಂದ ಕರ್ನಾಟಕ ಸರ್ಕಾರದ ಮಾನ್ಯ ಘನಸಭೆತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ SR ಬೊಮ್ಮಯ್ಯವರು ತಕ್ಷಣ ಮಧ್ಯಪ್ರವೇಶ ಮಾಡಿ ಈ ನಿಯಮಬಾಹಿರ ನಿಯೋಜನೆಗೆ ಕಡಿವಾಣ ಹಾಕಿ ಅದನ್ನು ಸಂಪೂರ್ಣ ನಿಷೇಧ ಮಾಡಬೇಕು ಅಂತ ಅವರಲ್ಲಿ ಅತ್ಯಂತ ಕಡಕಡೆಯಿಂದ ಪ್ರಾರ್ಥನೆ. ಸರ್ಕಾರ ಈ ರೀತಿಯ ನಿಯೋಜನೆ ದಂಧೆಗೆ ಕುಮ್ಮಕ್ಕು ನೀಡುತ್ತಾ ಕರ್ನಾಟಕ ಪೌರ ಸೇವೆಗಳ ಅಧಿನಿಯಮ 1964 ನಿಯಮಾವಳಿಗಳನ್ನ ಗಾಳಿಗೆ ತೋರ್ತಾ ಇದೆ. ಪೌರಸೇವಾ ಹುದ್ದೆಗಳಿಗೆ ಅನ್ಯ ಇಲಾಖೆಯ ನೌಕರರ ನುಗ್ಗುವಿಕೆಯಿಂದ ಪೌರಸೇವಾ ಇಲಾಖೆಯಲ್ಲಿನ ನೌಕರರಿಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ.
ಪೌರ ಸೇವಾ ನೌಕರರ ಹಕ್ಕುಗಳನ್ನು ಅನ್ಯ ಇಲಾಖೆಯಿಂದ ಬಂದ ನೌಕರರು ಕಿತ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಾತೃ ಇಲಾಖೆಗೂ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಮಾತೃ ಇಲಾಖೆಯಲ್ಲಿ ತೆರವಾಗುವ ಸ್ಥಾನಗಳ ಭರ್ತಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇಲ್ಲ. ಇದರಿಂದ ಎಲ್ಲ ಕಡೆಯೂ ಅರಾಜಕತೆ ಅರಾಜಕತೆ ತಾಂಡವವಾಡ್ತಾ ಇದೆ. ಇದಕ್ಕೆ ಯಾರು ಹೊಣೆ? ಸರ್ಕಾರನೇ ಇದಕ್ಕೆಲ್ಲ ನೇರ ಹೊಣೆ. ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯದಲ್ಲಿ ನಡೀತಾ ಇರತಕ್ಕಂತಹ ಇದು ದೊಡ್ಡ ಅರಾಜಕತೆ. ಈ ಅರಾಜಕತೆಗೆ ಸರ್ಕಾರವೇ ನೇರ ಹೊಣೆಯಾಗಿದೆ. ಅನ್ಯ ಇಲಾಖೆಗಳ ನೌಕರರ ನಿಯೋಜನೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಅದನ್ನು ಮತ್ತೆ ಪ್ರೋತ್ಸಾಹಿಸೋ ನಿಟ್ಟಿನಲ್ಲಿ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದೆ. ಶಾಸಕರ ಶಿಫಾರಸುಗಳನ್ನು ತಗೊಳ್ತಾ ಇದೆ, ನಿಗಮ ಮಂಡಳಿಗಳ ಅಧ್ಯಕ್ಷರ ಶಿಫಾರಸುಗಳನ್ನು ಪಡೆದು ತಮಗೆ ತೋಚಿದವರನ್ನು ಪೌರಸೇವಾ ಹುದ್ದೆಗಳಿಗೆ ನೇಮಕವನ್ನು ಮಾಡಿ ನಿಯೋಜನೆಯನ್ನು ಮಾಡಿ ಮಾತೃ ಇಲಾಖೆಗೂ ಅನ್ಯಾಯ ಮಾಡ್ತಾ ಇದೆ. ಇಲ್ಲಿ ಪೌರಸೇವಾ ನೌಕರರಿಗೂ ಅನ್ಯಾಯವನ್ನು ಮಾಡ್ತಾ ಇದೆ ಸರ್ಕಾರ. ಇದು ನಿಲ್ಲಬೇಕು. ಇನ್ನು ಮೇಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಪೌರಾಡಳಿತ ನಿರ್ದೇಶನಾಲಯಕ್ಕೆ ಅನ್ಯ ಇಲಾಖೆಗಳ ನೌಕರರ ನಿಯೋಜನೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ತತ್ಕ್ಷಣದಲ್ಲೇ ಕ್ರಮಗಳನ್ನು ಆರಂಭಿಸಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ನಮಸ್ಕಾರ.